ಹಾಯ್ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಯಾವುದೆಂದರೆ ಅಕ್ಕಿಯಿಂದ ಮಾಡಿರೋ ಕುರುಡ್ಗಿ ಅಥವಾ ಅಕ್ಕಿ ಹಪ್ಪಳ ನಾವು ಆಚೆ ಎಲ್ಲ ಸಿಗ್ತಕ್ಕಂಥ ಹಪ್ಪಳವನ್ನು ತಂದುಬಿಟ್ಟು ಕರೆದು ತಿನ್ನೋದರ ಬದಲಾಗಿ ಮನೆಯಲ್ಲೇ ಇರೋ ಅಕ್ಕಿಯನ್ನು ಉಪಯೋಗಿಸಿ ಮನೆಯಲ್ಲೇ ಮಾಡಿರೋ ಕುರುಡ್ಗೆಯನ್ನು ನೀವು ನೋಡ್ತಾ ಇರ್ಬೋದು ಇದು ತುಂಬ ಈಸಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನಿಲ್ಲಿ ಅಕ್ಕಿ ಇಟ್ಟು ರುಬ್ಬಿಟ್ಕೊಂಡಿದ್ದೀನಿ ಸುಮಾರು ಎರಡು ದಿನದವರೆಗೂ ನೆನೆಸಿಟ್ಟು ರುಬ್ಬಿಟ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ನೀವು ಜೀರಿಗೆ ಪುಡಿಯಾದರೂ ಉಪಯೋಗಿಸ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಎರಡರಿಂದ ಮೂರು ಚರ್ಗೆ ಆಗುವಷ್ಟು ನೀರು ಹಾಕಿಬಿಟ್ಟು ಕುದಿಯಲು ಇಡಿ ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀರು ಒಂದು ಸ್ವಲ್ಪ ಕುದಿಯೋವರೆಗೂ ಬಿಡೋಣ ನೋಡಿ ಅಕ್ಕಿಯನ್ನು ನಾನು ಸುಮಾರು ಎರಡು ದಿನದವರೆಗೆ ನೆನೆಸಿಬಿಟ್ಟು ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ನಾನು ಈ ಥರ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ತೆಳ್ಳ ಇದ್ದರೆ ಸಾಕಾಗುತ್ತೆ ಸುಮಾರು ಎರಡು ದಿನದವರೆಗೂ ನೆನೆದಿಟ್ಟರೆ ಸಾಕು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನೀವು ಈ ಥರ ಹಿಟ್ಟು ಮಾಡಿಟ್ಕೋಬೋದು ನೋಡಿ ಈಗ ನೀರು ಕೂಡ ಇದೆ ಅಂತ ನೋಡೋಣ ನೋಡಿ ನೀರು ಕೂಡ ಬಿಸಿಯಾಗಿದೆ ಇಷ್ಟು ಬಿಸಿಯಾದರೆ ಸಾಕಾಗುತ್ತೆ ತುಂಬ ಬಿಸಿಯಾಗಿದ್ದಾಗ ನಾವು ಹಿಟ್ಟು ಹಾಕೋದ್ರಿಂದ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಒಂದು ಸ್ವಲ್ಪ ನೀರು ಕೂಡ ನೀವು ಎತ್ತಿಟ್ಕೋಬೋದು ತುಂಬ ಗಟ್ಟಿಯಾದರೆ ಆಗ ನೀರನ್ನು ಈ ಬಿಸಿ ಮಿಕ್ಸ್ ಮಾಡ್ಬೋದು ನೋಡಿ ಈಗ ಹಿಟ್ಟನ್ನು ಮಿಕ್ಸ್ ಮಾಡಲಿಕ್ಕೆ ಈ ಕೋಲನ್ನು ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮುದ್ದೆ ಕೋಲಿದ್ದರೆ ಆ ಕೋಲನ್ನು ನೀವು ಉಪಯೋಗಿಸ್ಬೋದು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ನಾವು ರೆಡಿ ಮಾಡಿರೋ ಅಕ್ಕಿ ಹಿಟ್ಟನ್ನು ಇದಕ್ಕೆ ನಿಧಾನವಾಗಿ ಸೇರಿಸೋಣ ನಿಧಾನಕ್ಕೆ ನೀವು ಸೇರಿಸ್ತಾ ಹೋಗಿ ಈ ಕಡೆ ಹಂಗೆ ತಿರ್ಗಿಸ್ತಾ ಇರಬೇಕಾಗುತ್ತೆ ಹಾಗೆ ಬಿಟ್ಟರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗೆ ತಿರ್ಗಿಸ್ತಾ ಇರಿ ಹಾಗೆ ನಿಧಾನಕ್ಕೆ ತಿರ್ಗಿಸ್ತಾ ಹೋಗಿ ನೋಡಿ ಸ್ವಲ್ಪ ತಿರುಗಿಸೋದು ಜಾಸ್ತಿ ತಿರುಗಿಸ್ಬೇಕಾಗುತ್ತೆ ಇದು ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನಾವು ಬಿಟ್ಟರೆ ಗಂಟಾಗ್ಬಿಡುತ್ತೆ ನೋಡಿ ನೀವು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಏನಾದರೂ ಬೇಕಾದರೆ ಹಾಕ್ಬೋದು ಈಗ ಇದಕ್ಕೆ ಇನ್ನೂ ಸ್ವಲ್ಪ ನಾನು ಉಪ್ಪನ್ನು ಇದ್ದೀನಿ ಮತ್ತು ಇದಕ್ಕೆ ಜೀರಿಗೆ ಪುಡಿಯನ್ನು ಕೂಡ ಹಾಕಿ ಹಾಕಬೇಕು ನಾನು ಮುಂಚೆ ಹಿಟ್ಟಲ್ಲಿ ಸೇರಿಸಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ದೆ ಅದು ಮಿಸ್ ಆಗಿಬಿಟ್ಟಿದೆ ನಾ ಅಕ್ಕಿ ಹಿಟ್ಟಲ್ಲಿ ಜೀರಿಗೆ ಪುಡಿಯನ್ನು ಸೇರಿಸಿದೆ ನೀವು ಜೀರಿಗೆ ಕೂಡ ತಿಕ್ಕಿ ಹಾಕಬಹುದು ಇಲ್ಲಾಂದರೆ ಜೀರಿಗೆ ಪುಡಿಯೂ ಕೂಡ ಸೇರಿಸ್ಬೋದು ಅದು ಒಂಥರ ಟೇಸ್ಟ್ ಕೊಡುತ್ತೆ ನೋಡಿ ಆಗಲೇ ಗಟ್ಟಿ ಬರ್ತಾ ಇದೆ ಹಿಟ್ಟು ಕೂಡ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಈ ಥರ ಮಾಡಿಬಿಟ್ಟು ಮನೆಯಲ್ಲಿ ಕರ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಗಟ್ಟಿಯಾದರೆ ಸಾಕಾಗುತ್ತೆ ನೋಡಿ ಆಗಾಗ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಹಿಟ್ ಕೂಡ ಚೇಂಜ್ ಕಾಣ್ತಾ ಇದೆ ಅಲ್ವಾ ನಿಮಗೂ ಕೂಡ ನೋಡಿ ಈಗ ರೆಡಿಯಾಗಿದೆ ಎಲ್ಲನೂ ಈಗ ನಾನು ಇದನ್ನು ಸುಮಾರು ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಯಲ್ಲಿ ಬಿಡ್ತೀನಿ ನೋಡಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಹಿಟ್ ಕೂಡ ಕುದ್ದಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಇದನ್ನು ಮೇ ಮೇಲೋಗ್ಬಿಟ್ಟು ನೀವು ಬಿಸಿಲಿಗೆ ಒಣ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ನಾನು ಇದನ್ನು ನೀವು ಮನೆಯಲ್ಲಿರೋ ಚಕ್ಲಿ ಮಾಡ್ತಿರಲ್ವ ಆ ಮನೆ ಕೂಡ ಆ ಮನೆಯನ್ನು ಉಪಯೋಗಿಸ್ಬೋದು ಅಥವಾ ಈ ಕುರುಡಿಗೆ ಹಾಕೋಕ್ಕೆ ಮನೆ ಸಿಗುತ್ತೆ ಅದರಲ್ಲಿ ಈ ಥರ ಹಿಟ್ ನಾವು ಮಾಡಿರೋ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಮೇಲೆ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಬಟ್ಟೆ ಕೆಳಗೆ ಬಟ್ಟೆ ಅಥವಾ ಪೇಪರ್ ಹಾಸ್ಬಿಟ್ಟು ಅದರ ಮೇಲೆ ಈ ಥರ ನಿಧಾನಕ್ಕೆ ಬಿಡ್ತಾ ಹೋಗಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ ನೋಡಿ ಇದೇ ಥರ ಎಲ್ಲನೂ ನೀವು ಹಾಕ್ಬೋದು ಇದು ಹಾಗೆ ಹಿಟ್ಟು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಎಲ್ಲ ಹಿಟ್ಟು ಕೂಡ ಹಾಕಿಬಿಟ್ಟು ನೀವು ಮಾಡ್ತಾ ಹೋಗ್ಬೋದು ನೋಡಿ ನಿಧಾನಕ್ಕೆ ಈ ಥರ ಎಳೆ ಎಳಾಗಿ ತುಂಬ ಚೆನ್ನಾಗಿರುತ್ತೆ ಕರೆದ್ರಂತರೂ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಬಿಸಿಲಿಗೆ ಈ ಥರ ಒಂದು ಮೂರರಿಂದ ನಾಲ್ಕು ಒಣ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈಗ ಎಲ್ಲನೂ ಹಪ್ಪಳ ರೆಡಿಯಾಗಿದೆ ನಾವು ಆ ನೀವು ಆಚೆ ಅಂಗಡಿಯಲ್ಲಿ ಹೋಗಿ ತರೋದರ ಬದಲಾಗಿ ಮನೆಯಲ್ಲೇ ಇರೋ ಅಕ್ಕಿಯನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡಿದ್ರೆ ಅಲ್ವಾ ಹಾಗಾದರೆ ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇವು ಒಣಗಾದ ನಂತರ ಇದನ್ನು